ಏನೋ ಅನುಮಾನ ಬಂದಿತ್ತು. ಈ ಥರ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಅನು ಬದುಕಲ್ಲು. ಸಿಂಧು ಇದಕ್ಕಿಂತ ಯಾವತ್ತಾದ್ರೂ ನಿದ್ದೆಯಲ್ಲಿ ಓಡಾಡಿದ್ ಗೊತ್ತಿದ್ಯಾ? ಇಲ್ಲ ರೀ. ಪವಿತ್ರ ಮಾವ, ನನಗ್ ಗೊತ್ತಿಲ್ಲ. ಗೊತ್ತಿದ್ರು ಲಕ್ಷ್ಮಣ್ ಗೊತ್ತಿರ್ಬೋದು. ಅಣ್ಣ, ಹಾಗಿದ್ರೆ ಇದು ಸೊಮ್ನಾಂಬ್ಯುಲಿಸಂ. ಅಂದ್ರೆ? ಅಂದ್ರೆ ಸ್ಲೀಪ್ ವಾಕಿಂಗ್. ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದ್ರೂ ಇರಬಹುದು. ನಿದ್ದೆಯಲ್ಲಿ ನಡೆಯೋರ್ಗೆ ತಾವ್ ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಿರಲ್ಲ. ಆಯ್ತಪ್ಪ, ನೀನ್ ಹೇಳಿದ್ದನ್ನೇ ಒಪ್ಕೊಳ್ಳೋಣ. ಆದ್ರೆ ಅವಳಿಗೆ ಅವನು ಹಾಲ್ನಲ್ಲೇ ಮಲಗಿದಾಳೆ ಅನ್ನೋದು ಹೇಗೆ ಗೊತ್ತಾಗಬೇಕು? ಮತ್ತು ಅನುಗೆ ಯಾಕೆ ಚುಚ್ಚಿದ್ಲು ಅವಳು? ಅನು ಅಂತಲ್ಲ, ಆ ಜಾಗದಲ್ಲಿ ಯಾರೇ ಇದ್ರು ಸಿಂಧು ಅದೇ ಮಾಡ್ತಾ ಇದ್ಲು. ಅವರ ಸೂಕ್ತ ಮನಸ್ಸು ಅವರ ನಿಯಂತ್ರಣ ಮಾಡ್ತಿರುತ್ತೆ. ಅವ್ರಿಗೆ ಯಾಕೆ ಏನು ಅಂತ ಏನೂ ಗೊತ್ತಿಲ್ಲ. ಸಿಂಧುಗೆ ಏನೋ ಸಮಸ್ಯೆ ಆಗಿರಬೇಕು, ಮಾನಸಿಕ ಸಮಸ್ಯೆ. ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲ ರೀ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಹುಷಾರಾಗಿರ್ಬೇಕು ರಾಜೀವಿ. ಅನು, ನೀನು ನೀನು ಹುಷಾರಲ್ಲಿರು. ಮಲಗೋವಾಗ ರೂಮಿನ ಚಿಲ್ಕ ಹಾಕೊಂಡೆ ಮಲ್ಕೋ. ಮೈ ಮೇಲೆ ಎಚ್ಚರ ಇರಲಿ, ಮೈ ಮರೆತು ನಡಿಬೇಡ. ಎಲ್ಲರೂ ಅಷ್ಟೇ, ಸಿಂಧು ಹುಷಾರಾಗೋ ತನಕ ನಾವು ತುಂಬ ಹುಷಾರಾಗಿರ್ಬೇಕು. ಆದರೆ ಸಿಂಧು ಹೀಗೆ ಮಾಡ್ತಾಳೆ ಅಂತ ಅಂದ್ಕೊಂಡೆ ಇರಲಿಲ್ಲ. ಅದು ಸಿಂಧು ಮಾಡಿರೋದಲ್ಲ ಅಣ್ಣ, ಅವಳ ಮನಸ್ಸಿನ ಸಮಸ್ಯೆ ಹಾಗೆ ಮಾಡಿಸಿರೋದು. ನಮ್ಮ ಎಷ್ಟೋ ನಡವಳಿಕೆಗಳಿಗೆ ನಾವು ಕಾರಣ ಅಲ್ಲ, ನಮ್ಮೊಳಗಿನ ಚಿಂತೆಗಳೇ ಕಾರಣ. ಸಿಂಧು ಮನಸ್ಸಲ್ಲಿ ಅದು ಏನು ಚಿಂತೆ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಅವಳ ಮನಸ್ಸು ತುಂಬ ವ್ಯಗ್ರವಾಗಿದೆ. ನಾವೆಲ್ಲ ತುಂಬ ಹುಷಾರಾಗಿರ್ಬೇಕು. ರಾಜೀವಿ, ಸಿಂಧು ಹತ್ರ ಮಾತಾಡು. ಅವಳು ಒಳ ಮನಸ್ಸಿನ ಚಿಂತೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡು. ನಾಳೆ ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ನಡೀರಿ, ಎಲ್ಲರೂ ನಿದ್ದೆ ಮಾಡಿ. ಅನು, ನೀನು ನಮ್ಮ ಜೊತೆ ಬಾ, ನಮ್ಮ ರೂಮಲ್ಲೇ ಮಲ್ಕೊ. ಪರವಾಗಿಲ್ಲ ಮಾವ, ನಾನು ನನ್ನ ರೂಮಲ್ಲೇ ಮಲ್ಕೋತೀನಿ, ಡೋರ್ ಲಾಕ್ ಮಾಡ್ಕೋತೀನಿ. ಸರಿ, ಅವಳು ಇವತ್ತು ಎದ್ದು ಬರಲ್ಲ. ಧೈರ್ಯವಾಗಿ ಮಲ್ಕೋ. ಲಕ್ಷ್ಮಣ್, ನೀನು ಯಾಕೋ ಬರಕ್ ಹೋದೆ ಅವಳು ಒಬ್ಳನ್ನ ಬಿಟ್ಟು? ಅವಳು ಮಲಗಿದಾಳೆಪ್ಪ. ಲಕ್ಷ್ಮಣ, ಸಿಂಧು ಯಾವತ್ತಾದ್ರೂ ನಿದ್ದೆಗಳಲ್ಲಿ ಎದ್ದು ಓಡಾಡ್ತಿದ್ಲೇನೋ? ಹೌದು, ನಿನ್ನೆ ಮಧ್ಯರಾತ್ರಿ ಎದ್ದು ನೋಡಿದಾಗ ಅವಳು ರೂಮಲ್ಲಿ ಇರಲಿಲ್ಲ. ನನ್ನ ಮನೆ ಎಲ್ಲ ಕಡೆ ಹುಡುಕ್ ನೋಡಿದೆ, ಅವಳು ಒಬ್ಳೆ ಮಾಡಿ ಮೇಲೆ ನಿಂತಿದ್ಲು. ಅವಳಿಗೆ ಎಚ್ಚರಿಕೆನೇ ಇರಲಿಲ್ಲ.